ಈ ನಡುವೆ ತವರು ಜಿಲ್ಲೆ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ರೌಂಡ್ಸ್ ಕೆಲವೇ ಕ್ಷಣಗಳಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಸಿದ್ದರಾಮಯ್ಯ ಭೇಟಿ ನೀಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಜೊತೆ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ಚಾಮುಂಡೇಶ್ವರಿ ದೇವಿಗೆ ಸಿಎಂ ಮತ್ತು ಡಿಸಿಎಂ ಪೂಜೆ ಸಲ್ಲಿಕೆ ಮಾಡಲಿದ್ದಾರೆ ಎರಡನೇ ಬಾರಿ ಸಿಎಂ ಆದ ನಂತರ ಮೈಸೂರಿನ ಕಡೆ ಹೆಚ್ಚಾಗಿ ಹೋಗಿರಲಿಲ್ಲ ಇವತ್ತು ಬೆಳಗ್ಗೆ ಚಾಮುಂಡಿ ಬೆಟ್ಟ ಅದರಿತಿಯಾಗಿ ಸುತ್ತೂರು ಶಾಖಾ ಮಠಕ್ಕೂ ಕೂಡ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಭೇಟಿ ನೀಡುತ್ತಿದ್ದಾರೆ ಡಾಕ್ಟರ್ ಶಿವರಾತ್ರಿ ಶ್ರೀಗಳ ಜಯಂತಿ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸುತ್ತಾರೆ ಗಡಕೋಳ ಕೈಗಾರಿಕಾ ಪ್ರದೇಶಕ್ಕೂ ಕೂಡ ಸಿಎಂ ಮತ್ತು ಡಿಸಿಎಂ ಇಬ್ಬರು ಕೂಡ ಭೇಟಿ ನೀಡುತ್ತಿದ್ದಾರೆ ಮಧ್ಯಾಹ್ನ 1:45 ಕ್ಕೆ ಕೆಆರ್ ಆಸ್ಪತ್ರೆಯ ಕಟ್ಟಡ ಉದ್ಘಾಟನೆ ಇದೆ ಮಧ್ಯಾಹ್ನ 3 ಗಂಟೆಗೆ ಶಾಸಕರ ಭೇಟಿ ಆಗಲಿದ್ದಾರೆ ಸಿಎಂ ಇಂದು ರಾತ್ರಿ ಮೈಸೂರಿನಲ್ಲೇ ಸಿಎಂ ಸಿದ್ದರಾಮಯ್ಯನವರ ವಾಸ್ತವ್ಯ ಹಾಗಾಗಿ ಹಲವಾರು ಕಾರ್ಯಕ್ರಮ ಚಾಮುಂಡಿ ಬೆಟ್ಟಕ್ಕೆ ಹೋಗುವಂತದ್ದು ಇರಬಹುದು ಸುತ್ತೂರು ಶಾಖಾ ಮಠಕ್ಕೆ ಭೇಟಿ ನೀಡುವಂತದ್ದು ಹಾಗೆ ಅಲ್ಲಿನ ಕಟ್ಟಡವನ್ನ ಉದ್ಘಾಟನೆ ಮಾಡುವಂತ ಕಾರ್ಯಕ್ರಮ ಇದೆಲ್ಲದರಲ್ಲೂ ಕೂಡ ಭಾಗವಹಿಸುತ್ತಾರೆ ಡಿಸಿಎಂ ಮತ್ತು ಸಿಎಂ ಇಬ್ಬರು ಕೂಡ ಸೋ ಮಧ್ಯಾಹ್ನ 1:45 ಕ್ಕೆ ಕೆಆರ್ ಆಸ್ಪತ್ರೆಯಲ್ಲಿ ನವೀಕರಿಸಿದ ಕಟ್ಟಡವೊಂದನ್ನ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8038837300 ಉದ್ಘಾಟನೆ ಮಾಡುವಂತದಿದೆ ಮಧ್ಯಾಹ್ನ 3 ಗಂಟೆಗೆ ಶಾಸಕರನ್ನ ಭೇಟಿ ಆಗಲಿದ್ದಾರೆ ಮೈಸೂರಿನ ಸುತ್ತಮುತ್ತಲಿನ ಶಾಸಕರು ಎಲ್ಲರೂ ಕೂಡ ಭೇಟಿ ಆಗ್ತಾರೆ ತವರು ಜಿಲ್ಲೆ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ರೌಂಡ್ಸ್ ಹಾಕಲಿದ್ದಾರೆ ಇನ್ನು ನಾಳೆ ರಾಹುಲ್ ಗಾಂಧಿ ಹಾಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಇವರು ಕೂಡ ಬರ್ತಾ ಇರೋದ್ರಿಂದ ಒಂದು ಹೈ ಪ್ರೊಫೈಲ್ ಕಾರ್ಯಕ್ರಮ ಆಗಿದೆ ಇದು ಸೋ ಮಧ್ಯಾಹ್ನ 1:45 ಕ್ಕೆ ಕಟ್ಟಡ ಉದ್ಘಾಟನೆ ಜೊತೆಗೆ ಇವತ್ತು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಇಬ್ಬರು ಕೂಡ ಬಂದು ವಿಶೇಷ ಪೂಜೆಯನ್ನು ಸಲ್ಲಿಸಲಿದ್ದಾರೆ ಸೋ ಹಾಗೆ ಸುತ್ತೂರು ಶಾಖಾ ಮಠದಲ್ಲೂ ಕೂಡ ಅಲ್ಲಿಗೂ ಕೂಡ ಬರುವಂತದ್ದಿದೆ ಇನ್ನು ರೇಷ್ಮೆ ಬಟ್ಟೆ ಧರಿಸಿ ಡಿಸಿಎಂ ಡಿಕೆ ಶಿವಕುಮಾರ್ ಫುಲ್ ಮಿಂಚಿಂಗ್ ಸಿಎಂ ನಿವಾಸಕ್ಕೆ ಆಗಮಿಸಿದಂತ ಡಿಸಿಎಂ ಡಿಕೆ ಮತ್ತು ಸಚಿವ ಹೆಬ್ಬಾಳ್ಕರ್ ಮೈಸೂರಿನ ಟಿಕೆ ಬಡಾವಣೆಯಲ್ಲಿ ಇರುವಂತ ಸಿದ್ದರಾಮಯ್ಯ ನಿವಾಸಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಲಕ್ಷ್ಮಿ ಹೆಬ್ಬಾಳ್ಕರ್ ಇಬ್ಬರು ಕೂಡ ಆಗಮಿಸಿದ್ದಾರೆ ರೇಷ್ಮೆ ಬಟ್ಟೆ ಧರಿಸಿ ಡಿಸಿಎಂ ಡಿಕೆ ಶಿವಕುಮಾರ್ ಫುಲ್ ಮಿಂಚ್ತಾ ಇದ್ದಾರೆ ಇದು ಅಲ್ಲಿಗೆ ಬಂದಂತ ಸಂದರ್ಭ ಟಿಕೆ ಬಡಾವಣೆಯಲ್ಲಿ ಇರುವಂತ ಸಿದ್ದರಾಮಯ್ಯನವರ ನಿವಾಸಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೆ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಇಬ್ಬರು ಕೂಡ ಬಂದಂತ ಸಂದರ್ಭ ಇದು ಸೋ ಕೆಲವೇ ಕ್ಷಣಗಳಲ್ಲಿ ಇಬ್ಬರು ಕೂಡ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡಲಿದ್ದಾರೆ ಸೋ ರೇಷ್ಮೆ ಬಟ್ಟೆಯಲ್ಲಿ ಮಿಂಚ್ತಾ ಇರುವಂತ ಡಿಕೆ ಶಿವಕುಮಾರ್ ಸಹಜವಾಗಿ ದೇವಸ್ಥಾನಕ್ಕೆ ಹೋಗೋದ್ರಿಂದ ರೆಡಿಯಾಗಿ ಬಂದಿದ್ದಾರೆ ಇವತ್ತಿನ ಒಂದಷ್ಟು ಕಾರ್ಯಕ್ರಮಗಳು ಚಾಮುಂಡಿ ಬೆಟ್ಟಕ್ಕೆ ಹೋದ ನಂತರ ಸುತ್ತೂರು ಮಠಕ್ಕೂ ಕೂಡ ಅವರು ಭೇಟಿ ನೀಡಿದ್ದಾರೆ ನಾಳೆ ಬೆಳಗ್ಗೆ 8 ರಿಂದ ಸಂಜೆ 6 ಗಂಟೆವರೆಗೆ ವಾಹನ ಸಂಚಾರದ ಬಗ್ಗೆ ಕೂಡ ನಾವು ಹೇಳ್ತಾ ಇದ್ವಿ ಸೊ ಗೃಹಲಕ್ಷ್ಮಿ ಕಾರ್ಯಕ್ರಮಕ್ಕೆ ಈಗ ಕೌಂಟ್ಡೌನ್ ಶುರುವಾಗಿದೆ ಸಿದ್ದರಾಮಯ್ಯ ನಿವಾಸಕ್ಕೆ ಡಿಕೆ ಶಿವಕುಮಾರ್ ಈಗ ಭೇಟಿ ನೀಡಿದ್ದಾರೆ ಕೆಲ ಹೊತ್ತಿನ ಹಿಂದೆ